ಇಲ್ಲಿಯರ ಕಂಪ್ಲೀಟ್ ಅವರದನ್ನ ದಿನೇಶ್ ಅವರದನ್ನ ಯಾರು ಸಿಎಂ ಆದ್ರೆ ಒಳ್ಳೆ ಸಿದ್ದರಾಮಯ್ಯ ಬಿಜೆಪಿ ಕೂಡ ಒಳ್ಳೆ ಕೆಲಸ ಮಾಡಿದೀವಿ ನಾವು ಏನ್ ಮಾಡಿದ್ದಾರೆ ಸರ್ 40% ಅವರ ಕಮಿಷನ್ ಪಾಲ್ಟಿ ಇದೆ ಅಲ್ಲ ಸರ್ ಬಿಜೆಪಿ ಏನು ಕೆಲಸ ಮಾಡಿಲ್ಲ ಸರ್ ಎಲ್ಲರೂ ಬಡವರು ಎಲ್ಲರೂ ಎಲ್ಲ ಹೋಗೋದು ಹಿಂಗ್ ಮಾಡಿದೆ ಹಾಗಾದ್ರೆ ಕಾಂಗ್ರೆಸ್ ಎಲ್ಲ ಒಳ್ಳೆ ಕೆಲಸ ಮಾಡಿದೆ 100% ಏನು ಪ್ರಾಬ್ಲಮ್ ಇಲ್ಲ ಈ ಜಾತಿ ಗೀತಿ ಎಲ್ಲ ನೋಡಿ ನೋಡಿ ಜನಗಳು ಬೇಜಾರಾಗಿ ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಐತು ಅವರದು ಎಲ್ಲ ಹೋಯ್ತು ಅವರದು 30 ಸೀಟ್ ನು ಬರಕ್ಕೆ ಕಷ್ಟ ಇದೆ ಸರ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ಇನ್ನು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಸಿಕ್ಕಾಪಟ್ಟೆ ಒಂದು ಹಾಟ್ ಸೀಟ್ ಅಂತ ಹೇಳಬಹುದು ಈ ಒಂದು ಕ್ಷೇತ್ರ ಸಿಕ್ಕಾಪಟ್ಟೆ ಅಭ್ಯರ್ಥಿಗಳಿದ್ದಾರೆ ಮೂರು ಪಾರ್ಟಿಯಲ್ಲಿ ಅಭ್ಯರ್ಥಿಗಳು ಇದ್ರು ಕೂಡ ಇನ್ನೊಬ್ಬರು ಅಭ್ಯರ್ಥಿ ಒಂದೇ ಪಾರ್ಟಿಯಲ್ಲಿ ಇಬ್ಬಿಬ್ಬರು ಅಭ್ಯರ್ಥಿ ಅಂತ ಹೇಳ್ಬೋದು ಯಾರಿಗೆ ಫೈನಲ್ ಆಗುತ್ತೆ ಅಂತ ಗೊತ್ತಿಲ್ಲ ಸ್ಥಳೀಯರು ಯಾರಿಗೆ ಕೇಳಿದ್ದಾರೆ ಅಂತ ಗೊತ್ತಿಲ್ಲ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ಈಗ ನಿಮ್ಮ ಕ್ಷೇತ್ರ ಒಂದು ರೀತಿ ಹಾಟ್ ಸೀಟ್ ಆಗಿಬಿಟ್ಟಿದೆ ಸೊ ಕಾಂಗ್ರೆಸ್ನಿಂದ ದಿನೇಶ್ ಗುಂಡೂರಾವ್ ಅವರು ಬಿಜೆಪಿಯಿಂದ ಸಪ್ತಗಿರಿಗೌಡ ಅವರು ಜೊತೆಗೆ ಕೃಷ್ಣಯ್ಯ ಶೆಟ್ಟಿ ಅವರು ಬಿಜೆಪಿ ಟಿಕೆಟೇ ಕೇಳ್ತಾವ್ರೆ ಇನ್ನು ಜೆ ಡಿ ಎಸ್ನಿಂದ ನಾರಾಯಣ ಸ್ವಾಮಿ ಸೊ ಯಾರು ಗೆಲ್ತಾರೆ ದಿನೇಶ್ ಸರ್ ನಮ್ಮ ದಿನೇಶ್ ಸರ್ 110% ಅವರೇ ಬರೋದು ಓಕೆ ನಮ್ಮ ಗಾಡಿ ಎಲ್ಲ ಕೊಡ್ಸಿರೋದು ಆ್ಯಂಡಿ ಕ್ಯಾಪ್ ಗಾಡಿ ಎಲ್ಲ ಕೊಡ್ಸಿದ್ದಾರೆ ನಮಗೆಲ್ಲ ಫಿಟ್ಟಿಂಗ್ ಎಲ್ಲ ಸೌಲಭ್ಯ ಮಾಡಿದ್ದಾರೆ ಮನೆಯಲ್ಲಿ ಮಳೆ ಬಂದ್ರೆ ನೀರು ಬಂದುಬಿಡ್ತಿದ್ದು ಅದೆಲ್ಲ ಮಾಡಿಸ್ಕೊಟ್ಟೆ ಸ್ಯಾನಿಟರಿ ಇದೆಲ್ಲ ಮಾಡಿಸ್ಕೊಟ್ಟೆ ನೀರಿಂದೆಲ್ಲ ಸೌಕರ್ಯ ಮಾಡಿಸಿದ್ದಾರೆ ಪ್ರತಿಯೊಂದು ಕೆಲಸನೂ ಏನು ಹೇಳಿದ್ರು ಜನಗಳಿಗೆ ಎಲ್ಲ ಬೆಂಬಲಿಸ್ ಎಲ್ಲ ಒಳ್ಳೆ ಇದು ಮಾಡಿಕೊಡ್ತಾರೆ ಸರ್ ಈಗ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ ಗಾಂಧಿನಗರದಲ್ಲಿ ಮಾತ್ರ ಕಾಂಗ್ರೆಸ್ ಇದೆ ಒಂದು ವೇಳೆ ಬಿಜೆಪಿ ಬಂದ್ರೆ ನಾವು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬಿಡ್ತೀವಿ ಗಾಂಧಿನಗರ ಅಂತ ನೀವು ಹೇಳಿ ದಿನೇಶ್ ಸರ್ 110% ಅವರ ಓಕೆ ಇನ್ನು ಜೆ ಡಿ ಎಸ್ ಅಭ್ಯರ್ಥಿ ನಾರಾಯಣ ಸ್ವಾಮಿ ಅವ್ರು ಹೇಳ್ತಾ ಇದಾರೆ ಇಲ್ಲ ಕುಮಾರಸ್ವಾಮಿ ಸಿಎಂ ಆಗ್ತಾರೆ ನಮ್ಮನ್ನೇ ಗೆಲ್ಸೋದು ಜನ ಅಂತ ನೀವೇನು ಹೇಳ್ತೀರಾ ದಿನೇಶ್ ಸರ್ ಎಲ್ಲ ಪ್ರತಿಯೊಂದು ಕೆಲಸನೂ ಮಾಡಿ ಏರಿಯಾಗೆ ಎಲ್ಲಾನು ಮಾಡಿ ಸರ್ ರೋಡ್ ಎಲ್ಲ ಮಾಡಿಸಿ ಎಲ್ಲಾನು ಎಲ್ಲ ಮಾಡಿಸಿ ಇದು ಮಾಡ್ಕೊಟ್ಟಿದ್ದಾರೆ ಓಕೆ ದಿನೇಶ್ ಸರ್ ಮಾಡ್ಕೊಡ್ತಾರೆ ಅವರೇ ಮಾಡ್ಕೊಟ್ಟಿದ್ದಾರೆ ಸೊ ಅವರೇ ಎಲ್ಲಾನು ಏನು ಮಾಡ್ತಾರೆ ಓಕೆ ಇನ್ನು ಆಮ್ ಆದ್ಮಿ ಪಾರ್ಟಿ ಕೂಡ ಹೇಳ್ತಾ ಇದೆ ಸರ್ ಜನ ಚೇಂಜ್ ಕೇಳ್ತಾವ್ರೆ ನಾವು ಹೇಳ್ತಾ ಇಲ್ಲ ಅಷ್ಟೇ ಅಭ್ಯರ್ಥಿಗಳನ್ನ ಹಾಕಿ ನಾವು ಗೆಲ್ಲಿಸ್ತೀವಿ ನೀವೇನು ಹೇಳ್ತೀರಾ ಇಲ್ಲ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಓಕೆ ಸರ್ 100% ಅವರೇ ಗೆಲ್ತಾರೆ ಇಲ್ಲಿಯರ ಕಂಪ್ಲೀಟ್ ಅವರದೇನೆ ದಿನೇಶ್ ಸರ್ದೇನೆ ಎಸ್ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಕೇಳಬೇಕು ಯಾಕಂದ್ರೆ ಕಾಂಗ್ರೆಸ್ ಅಂತ ಹೇಳ್ತಿರೋದ್ರಿಂದ ಕಾಂಗ್ರೆಸ್ನಲ್ಲಿ ಸಿಎಂ ಅಂತ ಬಂದಾಗ ಅಭ್ಯರ್ಥಿಗಳು ಇಬ್ಬರಿದ್ದಾರೆ ಕುಮಾರ್ ಇವರು ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಯಾರು ಸಿಎಂ ಆದ್ರೆ ಒಳ್ಳೆಯದು ಸಿದ್ದರಾಮಯ್ಯ ಸರ್ ಯಾಕೆ ಸರ್ ಅವರೆಲ್ಲ ಒಳ್ಳೆ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ ಸರ್ ಪ್ರತಿಯೊಂದು ಇದರಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಬಡವರಿಗೆಲ್ಲ ಒಳ್ಳೆ ಸಹಾಯ ಆಗಿದೆ ಒಳ್ಳೆ ಇದು ಮಾಡಿಸ್ಕೊಟ್ಟಿದ್ದಾರೆ ಇನ್ನು ಸಿದ್ದರಾಮಯ್ಯ ಅವ್ರಿಗೆ ಆಲ್ರೆಡಿ ಅವಕಾಶ ಕೊಟ್ಟವ್ರು ಅವ್ರು ಸಿಎಂ ಆಗಿದ್ರು ನಾನೊಂದ್ಸರಿ ಸಿಎಂ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಅವ್ರು ನೀವೇನು ಹೇಳ್ತೀರಾ ಹೈಕಮಾಂಡ್ ಅವ್ರು ಡಿಸೈಡ್ ಮಾಡಿ ಅವ್ರು ಇದು ಮಾಡ್ಕೊಡ್ತಾರೆ ಅಲ್ಲ ಪಾರ್ಟಿ ಅವ್ರು ಡಿಸೈಡ್ ಮಾಡೋದೇ ಫೈನಲ್ ಆಗುತ್ತೆ ಬಟ್ ಜನನು ಒಂದು ಜನಾಭಿಪ್ರಾಯ ಇರಬೇಕಲ್ಲ ಸರ್ ಇಲ್ಲ ಸರ್ ಪಾರ್ಟಿನಲ್ಲಿ ನಮ್ಮ ಪಾರ್ಟಿ ಒಂದಿದೆ ಸರ್ ಕಾಂಗ್ರೆಸ್ ಪಾರ್ಟಿ ಒಂದಿದೆ ಅವ್ರಿಗೂ ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ ಯಾರು ಕೊಡ್ಬೇಕು ಅವ್ರು ಕೊಡ್ತಾರೆ ಸರ್ ಯಾರಿಗೆ ಕೊಟ್ಟರೆ ಒಳ್ಳೇದು ಅಂತ ಅನ್ಸುತ್ತೆ ಯಾಕಂದ್ರೆ ಒಬ್ರು ಕೆಲಸ ಆಲ್ರೆಡಿ ನೋಡಿದೀವಿ ಸಿಎಂ ಆಗಿದ್ರು ಇನ್ನೊಬ್ರು ಸಿಎಂ ಆಕಾಂಕ್ಷೆ ಯಾರು ಕೊಡಬಹುದು ಸಿದ್ದರಾಮಯ್ಯ ಒಳ್ಳೆ ತಾನೇ ಕೆಲಸ ಮಾಡಿದ್ದಾರೆ ಅವ್ರು ಮಾಡಿರೋ ಕೆಲಸ ಇವತ್ತುವರೆಗೂ ಜನ ನೆಂಪಿನಲ್ಲಿ ಮಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ಪಾರ್ಟಿನಲ್ಲಿ ಡಿಸೈಡ್ ಮಾಡ್ತಾರೆ ಸರ್ ನಾವು ಜನ ಡಿಸೈಡ್ ಮಾಡಕ್ಕೆ ಆಗಲ್ಲ ಇದು ಪಾರ್ಟಿನಲ್ಲಿ ಡಿಸೈಡ್ ಮಾಡ್ತಾರೆ ಡಿಸೈಡ್ ಮಾಡಿ ಕೊಡ್ತಾರೆ ಸರ್ ಆತರ ನಮ್ಮಲ್ಲಿ ಜಗಳ ಇಲ್ಲ ಸರ್ ಯಾವುದು ಯಾವ ಭಿನ್ನಾಭಿಪ್ರಾಯ ಇಲ್ಲ ಯಾವುದಿಲ್ಲ ಸರ್ ಎಲ್ಲ ನಾವು ಒಗಟಿದ್ದೀವಿ ಒಂದೇ ಇದ್ದೀವಿ ಒಗಟಿದ್ದೀವಿ ಇನ್ನು ಬಿಜೆಪಿ ಕೂಡ ಒಳ್ಳೆ ಕೆಲಸ ಮಾಡಿದೀವಿ ನಾವು ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಅಂತಾರೆ ಏನು ಮಾಡಿದ್ದಾರೆ ಸರ್ 40% ಅವರು ಕಮಿಷನ್ ಪಾರ್ಟಿ ಇದೆ ಅಲ್ಲ ಸರ್ ಎಲ್ಲ ಊರೆಲ್ಲರೂ ಹೇಳ್ತಾ ಇದಾರಲ್ಲ ಸರ್ ಕರ್ನಾಟಕ ಅವರು ಎಲ್ಲರೂ ಹೇಳ್ತಾ ಇದಾರಲ್ಲ ಸರ್ ಅಲ್ಲ ಈಗ ಅದು ಯಾವುದೋ ಒಂದು ಯಾರ್ದೋ ಒಬ್ರದು ಹೆಸರು ಕೇಳಿ ಬಂದಿರ್ಬೋದು ಇನ್ನೂ ಪ್ರೂವ್ ಆಗಿಲ್ಲ ನಾವು ಜನರಲ್ಲಿ ಲೇಬರ್ ಕಾರ್ಡ್ ಮಾಡಿಸ್ಕೊಟ್ಟಿದ್ದೀವಿ ಸಿಕ್ಕಾಪಟ್ಟೆ ಒಳ್ಳೆ ಕೆಲಸ ಮಾಡಿದ್ದೀವಿ ಕರ್ನಾಟಕ ಸಮಯದಲ್ಲಿ 3,000 5,000 ಆಟೋ ಡ್ರೈವರ್ಗಳಿಗೆಲ್ಲ ಹಾಕಿದ್ದೀವಿ ಯಾರು ಹಾಕಿದ್ದಾರೆ ಸರ್ ಎಲ್ಲ ಹಾಕಿದ್ದಾರೆ ಯಾರನ್ನ ಒಬ್ರಿಗೆ ತೋರಿಸಿ ಸರ್ ನೀವು ಬಂದಿರೋದು ಯಾರು ಬಂದಿಲ್ಲ ಸರ್ ಹೇಳಿದವರು ಅಷ್ಟೇ ಮಾಡಿರೋದು ಮಾತ್ರ ಕೆಲಸ ಏನೂ ಮಾಡಿಲ್ಲ ಬಿಜೆಪಿ ಏನು ಕೆಲಸ ಮಾಡಿಲ್ಲ ಸರ್ ಸಿದ್ದರಾಮಯ್ಯ ಸಾಹೇಬರು ಎಷ್ಟು ಕೆಜಿ ಅಕ್ಕಿ ಕೊಡ್ತಾ ಇದ್ರು ಸರ್ ಎಷ್ಟು ಕೆಜಿ ಕೊಡ್ತಾ ಇದ್ರು ಅಕ್ಕಿ ಇವಾಗ ಎಷ್ಟು ಕೊಡ್ತಾ ಇದ್ದಾರೆ ಇವಾಗ ನಮ್ಮ ಸರ್ಕಾರ ಬಂದ್ರೆ ಓಪನ್ ಆಗಿ ಹೇಳ್ತಾ ಇದ್ದಾರೆ ಪ್ರತಿ ಮನೆಗೆ 1,000 ರೂಪಾಯಿ 200 ಕರೆಂಟ್ ಫ್ರೀ 10 ಕೆಜಿ ಒಬ್ರಿಗೆ ಮನೆಯಲ್ಲಿ 10 ಕೆಜಿ ಅಕ್ಕಿ ಫ್ರೀ ಅಂತ ಕೊಟ್ಟಿದ್ದಾರೆ ಇವಾಗ ಗ್ಯಾರಂಟಿ 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 ಅಂತ ಕೊಟ್ಟಿದ್ದಾರೆ ಅಲ್ಲ ಈಗ ಬಿಜೆಪಿ ಹೇಳೋರು ನಾವು 500 ರೂಪಾಯಿ ಕೊಡ್ತೀವಿ ತಿಂಗಳ ಅಂತ ಇವಾಗ ಕೊಡ್ತಾ ಇರೋದು ಇವಾಗ ಇಷ್ಟು ದಿನ ಆಯ್ತು ಇಲ್ಲ ಸರ್ಕಾರ ಯಾಕೆ ಸರ್ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅಲ್ಲ ಇಷ್ಟು ದಿನ ನಾವು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ ಈಗ ಜನರ ಬಗ್ಗೆ ಯೋಚನೆ ಇವಾಗ ವೋಟ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಚುನಾವಣೆ ಬರ್ತಾ ಇದೆ ಅಂತ ಮಾಡ್ತಾ ಇರೋದ ಹೇಳಿ ಇವಾಗ ಅವ್ರದ್ದು ಏನು ಸರ್ ಮಾಡಿದ್ರು ಗ್ಯಾಸ್ ಮೇಲೆ ತಿರ್ಗಾ 60 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಒಂದು 5-6 ದಿನ ಆಯ್ತು ಸರ್ ಜಾಸ್ತಿ ಮಾಡಿ 60 ರೂಪಾಯಿ ತಿರ್ಗಾ ಜಾಸ್ತಿ ಮಾಡಿದ್ದಾರೆ ಎಲ್ಲಿ ಸರ್ ಹೋಗೋದು ಎಲ್ಲ ಅಚ್ಚೆ ದಿನ ಆಗ್ಬಿಟ್ಟು ಬರ್ಬಾದ ದಿನ ಆಗ್ಬಿಡ್ತಾ ಎಲ್ಲ ಇವಾಗ ಎಷ್ಟು 1,200 ರೂಪಾಯಿ ಆಗೈತೆ ಇವಾಗ ಹಾಂ ನೀವು ಹೇಳಿ ಅಲ್ಲ ಈಗ ನಾವು ದೇಶದ ಅಭಿವೃದ್ಧಿ ಮಾಡ್ಬೇಕಾದ್ರೆ ಈ ರೀತಿ ಅನಿವಾರ್ಯ ಅದಕ್ಕೆ ಮಾಡಿದೀವಿ ಅಂತಾರೆ
ಎಲ್ಲಾರು ಬಡವರು ಎಲ್ಲಾರು ಎಲ್ಲ ಹೋಗೋದು ಹಿಂಗ್ ಮಾಡಿದೆ ಅಲ್ಲ ಈಗ ಬಿಜೆಪಿ ಸ್ಲೋಗನ್ ಇದೆ ಬಿಜೆಪಿ ಬಡವರು ಬರ ಸರ್ಕಾರ ಅಂತ ಸರ್ ಅಚ್ಚೆ ದಿನ ಬರ್ತೀವಿ ಅಂತ ಹೇಳ್ಬಿಟ್ಟು ಕೆಟ್ಟ ದಿನ ತಕೊಂಡ್ ಬಂದ್ ಕೊಟ್ಬಿಟ್ರು ಸರ್ ಅದ್ಗೆ ನಮ್ ಕಾಂಗ್ರೆಸ್ ದಿನ ಕಾಂಗ್ರೆಸ್ ಬಂದ್ರೆ ತಿರ್ಗಾ ಅಚ್ಚೆ ದಿನ ಆ ದಿನ ಆಯ್ತಲ್ಲ ಅದೇ ದಿನ ಸಾಕು ನಮ್ಗೆ ಅದೇ ದಿನ ನಾವು ಕಾಯ್ಕೊಂಡಿದೀವಿ ಹಾಗಾದ್ರೆ ಕಾಂಗ್ರೆಸ್ ಎಲ್ಲ ಒಳ್ಳೆ ಕೆಲಸ ಮಾಡಿದೆ ಕಾಂಗ್ರೆಸ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಏನಿಲ್ಲ ಸರ್ 100% ಏನ್ ಪ್ರಾಬ್ಲಮ್ ಇಲ್ಲ ಸರ್ ಕಾಂಗ್ರೆಸ್ ಬಂದ್ರೆ ತುಂಬಾ ಜನ ಅವ್ರನ್ನ ನಂಬಿಕೆ ಕೊಂಡಿದ್ದಾರೆ ಒಳ್ಳೆ ಇದ್ರಲ್ಲಿ ಬಾಳ್ಕೆ ಮಾಡ್ತಾರೆ ಬಡವರು ಇದು ಮಾಡ್ಕೊಂಡು ಹೋಗ್ಬಿಡ್ತಾರೆ ಬಡವರು ಬತ್ಕೊಂಡು ಹೋಯ್ತಾರ ಬಿಜೆಪಿ ಬಂದೇ ಆಗಲ್ಲ ನಂಬಿಕೆ ಇದೆ ಕಾಂಗ್ರೆಸ್ ಮೇಲೆ ಜೆ ಡಿ ಎಸ್ ಸರ್ ಕುಮಾರಸ್ವಾಮಿ ಹೇಳ್ತಾರೆ ಸುಮಾರು ಜನ ಹೇಳ್ತಾರೆ ಕುಮಾರಸ್ವಾಮಿ ಕಿಂಗ್ ಮೇಕರ್ ಸರ್ ಅವರು ಗೆಲ್ಬಹುದು ಅವ್ರ ಮುಖ್ಯಮಂತ್ರಿ ಆದ್ರೆ ರೈತರಿಗೆಲ್ಲ ಒಳ್ಳೇದು ನೀವೇನು ಹೇಳ್ತೀರಾ ಕಾಂಗ್ರೆಸ್ ನಮಗೆ ಎಲ್ಲ ಇದಿಲ್ಲ ಇವಾಗ ನೋಡಿ ಆರ್ ಟಿ ಸೀಟ್ ಇತ್ತು ಅದು ಇಂಗ್ಲಿಷ್ ಮೀಡಿಯಂ ಕೊಡ್ತಾ ಇದ್ರು ಇವಾಗ ಇವ್ರು ಕುಮಾರಸ್ವಾಮಿ ಬಂದಿಂದ ಅದು ತೆಗ್ದ್ಬಿಟ್ರು ಅವರು ತೆಗ್ದ್ಬಿಟ್ಟು ಕನ್ನಡ ಮೀಡಿಯಂ ಕೊಟ್ಬಿಟ್ರು ಬಟ್ ತುಂಬಾ ಜನ ಬಡವರು ಆರ್ ಟಿ ಸೀಟ್ ಅಲ್ಲಿ ತುಂಬಾ ಬಾಳ್ತಾ ಇದ್ ಮಾಡ್ಕೊಂಡು ಹೋಗ್ತಾ ಇದ್ರು ಇವಾಗ ತುಂಬಾ ಜನಕ್ಕೆ ತುಂಬಾ ತೊಂದರೆ ಆಗ್ಬಿಟ್ಟಿದೆ ಅವ್ರೆಲ್ಲಿ ಹೋಗೋದು ಆ ತರ ತುಂಬಾ ಕಷ್ಟ ಆಗ್ಬಿಡ್ತಾ ಇದೆ ಜನಗಳಿಗೆ ಕಾಂಗ್ರೆಸ್ ಇತ್ತು ಅವಾಗ ಒಳ್ಳೇದ್ ಮಾಡ್ತಾ ಇದ್ರು ಇವಾಗ್ಲೂ ಕಾಂಗ್ರೆಸ್ ಬಂದ್ರೆ ಒಳ್ಳೆ ಜನಕ್ಕೆ ಒಳ್ಳೆ ಮಾಡ್ತಾರೆ ಜಾತಿ ಗೀತಿ ನೋಡ್ಬೇಡ್ದು ಅದ್ಲಿ ಜಾತಿ ಗೀತಿ ಯಾವ್ದು ನೋಡ್ಬೇಡ್ದು ಎಲ್ಲ ಮನ್ಸ್ರೆ ಹೆಂಗಂ ಫಸ್ಟ್ ನಡ್ಕೊಂಡಿತ್ತು ಹಂಗೆ ನಡ್ಕೊಂಡು ಹೋಗ್ಬೇಕು ಈ ಜಾತಿ ಗೀತಿ ಎಲ್ಲ ನೋಡಿ ನೋಡಿ ಜನಗಳು ಬೇಜಾರಾಗಿ ಬಿಟ್ಟಿದ್ದಾರೆ ಜಾತಿ ಇದಕ್ಕೆ ಹಿಂದೂ ಮುಸ್ಲಿಂ ಅಂತ ಜಗಳ ಮಾಡುತ್ತಾ ಇದಾರ ಇವ್ರ ಬಿಟ್ರೆ ತಿರ್ಗಾ ಜಗಳ ಮಾಡಿಸ್ತಾರೆ ತಿರ್ಗಾ ಇದಾಯ್ತಿದೆ ಒಳ್ಳೇದೇ ಜಾತಿ ಯಾವ್ದು ನೋಡ್ಬಾರ್ದು ಬೇಬಾವದ ಏನ್ ನೋಡ್ಬಾರ್ದು ಒಳ್ಳೆಯವ್ರಿಗೆ ಒಳ್ಳೇದ್ ಮಾಡ್ಬೇಕು ಆತರ ಮಾಡ್ಬೇಕು ಕುಮಾರಸ್ವಾಮಿ ಬಗ್ಗೆ ನಾವು ಏನು ಆತರ ಇಲ್ಲ ಸರ್ ಆಯ್ತು ಅವ್ರದ್ದು ಎಲ್ಲ ಹೋಯ್ತು ಅವ್ರದ್ದು ಏನಿಲ್ಲ ಇವಾಗ ಈ ಸತಿ ಇಲ್ಲ ಸರ್ ಬರಲ್ಲ ಅವ್ರ 30 ಸೀಟ್ನು ಬರೋಕ್ಕೆ ಕಷ್ಟ ಇದೆ ಸರ್ ಅಲ್ಲ ನಾವು ಈಗ ರಾಜ್ಯದಲ್ಲಿ ಕಿಂಗ್ ಮೇಕರ್ ಆಗ ಚಾನ್ಸ್ ಇದೆ ಸುಮಾರು ಜನ ಹೇಳ್ತಾರೆ ನೀವೇನು ಹೇಳ್ತೀರಾ ಆಗಲ್ಲ ಸರ್ ಬರೋದೇ ನಮ್ಮ ಕಾಂಗ್ರೆಸ್ಸೇ ನಮ್ಮ ಕಾಂಗ್ರೆಸ್ ಸರ್ಕಾರ ಮೆಜಾರಿಟಿಲಿಂದ ಬರುತ್ತೆ ಸರ್ ಒಂದ್ ವೇಳೆ ಸಮ್ಮಿಶ್ರ ಸರ್ಕಾರ ಬಂದ್ರೆ ಬರಲ್ಲ ಸರ್ ಬರಕ್ಕೆ ಚಾನ್ಸೇ ಇಲ್ಲ ಚಾನ್ಸೇ ಇಲ್ಲ ಸರ್ 100% ಕಾಂಗ್ರೆಸ್ ಬರೋದು ಗ್ಯಾರಂಟಿ 100% ಗ್ಯಾರಂಟಿ ಬಂದೇ ಬರ್ತೈತೆ ಕಾಂಗ್ರೆಸ್ ಯಾರನ್ನ ಏನನ್ನ ಹೇಳಿ ಕಾಂಗ್ರೆಸ್ಸೇ ಬರೋದು ಎಲ್ಲ ಕೆಲಸ ಅವರು ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ ಏರಿಯಾ ವೈಸ್ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಅವರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಅವ್ರು ಬಿಟ್ಟರೆ ಯಾರು ಬರಲ್ಲ ಇನ್ನು ರಸ್ತೆಗಳು ಅಥವಾ ಸ್ಯಾನಿಟ್ರಿ ಸಮಸ್ಯೆ ನೀರಿನ ಸಮಸ್ಯೆ ಇದೆಲ್ಲದ್ರ ಬಗ್ಗೆ ಮಾತಾಡೋದಾದ್ರೆ ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ದಿನೇಶ್ ಗುಂಡೂರ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇಡೀ ಗಾಂಧಿನಗರ ಎಲ್ಲ ಅವ್ರದೇ ಚೆನ್ನಾಗಿ ಕೆಲಸ ನಡೀತಾ ಇರೋದು ರೋಡ್ ಎಲ್ಲ ಹಾಕ್ಸಿದ್ದಾರೆ ಪೈಪ್ ಲೈನ್ಸ್ ಎಲ್ಲ ಹಾಕ್ಸಿದ್ದಾರೆ ಅವರೆಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಇನ್ನು ಬಿಜೆಪಿ ಹೇಳ್ತೀರೋ ಸರ್ ಜನ ಏನೋ ಸೋಲ್ಸ್ಬಿಟ್ರೆ ನಮ್ಮ ಲಾಸ್ಟ್ ಟೈಮ್ ಈ ಟೈಮ್ ನಮ್ಮನ್ನು ಕೆಲಸ ಕೆಲಸ್ತಾರೆ ನೀವೇನು ಹೇಳ್ತೀರಾ ಇಲ್ಲ ಸರ್ ನಮ್ಮ ದಿನೇಶ್ ಗುಂಡೂರು ಬಿಟ್ಟರೆ ಯಾರು ಬರಲ್ಲ ನಿಮ್ಮ ಜೆ ಡಿ ಎಸ್ ಅಭ್ಯರ್ಥಿ ನಾರಾಯಣ ಸ್ವಾಮಿ ಕೂಡ ಸರ್ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾ ಇದ್ದೀನಿ ಕ್ಷೇತ್ರದಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ ಜನ ನನ್ನ ಗುರುತಿಡಿತಾರೆ ಸರ್ ಇಡೀ ಏರಿಯಾ ಕೇಳಿ ಅವ್ರ ಬಗ್ಗೆ ಹೆಂಗೆ ಅಂತ ನಮ್ಮ ದಿನೇಶ್ ಗುಂಡೂರು ಅವ್ರ ಬಗ್ಗೆ ಅವ್ರು ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ ಜನಗಳನ್ನ ತೀರ್ಮಾನ ಮಾಡ್ತಾರೆ ಅವ್ರು ಇನ್ನು ಪ್ರಬಲ ಆಕಾಂಕ್ಷಿ ಅಂತ ಹೇಳಿದ್ರೆ ಕೃಷ್ಣಯ್ಯ ಶೆಟ್ಟಿ ಅವರು ಪಾಪ ಕಸರತ್ತು ಮಾಡ್ತಾ ಇದ್ದಾರೆ ಟಿಕೆಟ್ಗೆ ಸೊ ಒಂದು ವೇಳೆ ಟಿಕೆಟ್ ಸಿಕ್ಕಿದ್ರೆ ಬಿಜೆಪಿಯಿಂದಾನೆ ಗೆಲ್ತಾರೆ ಯಾರು ಬರಲ್ಲ ಸರ್ ನಮ್ಮ ದಿನೇಶ್ ಗುಂಡೂರು ಬಿಟ್ಟರೆ ಯಾರು ಬರಲ್ಲ ಬಟ್ ಅವ್ರ ಕೆಲಸ ಜಾಸ್ತಿ ಇದೆ ನಮ್ಮ ದಿನೇಶ್ ಗುಂಡೂರು ಅವ್ರದ್ದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಜನ ಇದೆ ಸಹಾಯ ಮಾಡಿದ್ದಾರೆ ಅವರು ಆಮೇಲೆ ಹಾಸ್ಪಿಟ್ಲು ಅದು ಇದ್ರದ್ದೆಲ್ಲ ಮಾಡಿದ್ದಾರೆ ಅವ್ರು ಬಿಟ್ಟರೆ ಯಾರು ಬರಲ್ಲ ಸರ್ ಒಂದು ವೇಳೆ ಏನೋ ನೇರ ಫೈಟ್ ಆಗ್ಬೋದಾ ಓಟ್ಗಳೇನೋ ಡಿವೈಡ್ ಆಗ್ಬೋದಾ ಇಲ್ಲಿ ಏನು ಮಾಡೋ ನಮ್ಮ ದಿನೇಶ್ ಗುಂಡೂರನ್ನೇ ಬರ್ತಾರೆ ಇಲ್ಲಿ ಚಾಲೆಂಜ್ ಆಗಿ ಬರ್ತಾರೆ ಅವರೇ ಬರೋದು ಬೇರೆ ಯಾರು ಚಾನ್ಸ್ ಇಲ್ಲ ಬರೋದು ಎಸ್ ಓಕೆ